ಇಪ್ಪತ್ತೇಳು ಎಕ್ಸ್ನಗಾತ ಆರು ಪ್ಲಸ್ ನೂರ ಇಪ್ಪತ್ತೈದನ್ನು ಅಪವರ್ತಿಸಿ ನಾವು ಈ ಸಮಸ್ಯೆಯನ್ನು ನೋಡ್ತಾ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಹಾಗೂ ಇದನ್ನು ಹೇಗೆ ಅಪವರ್ತಿಸೋದು ಅನ್ನುವಂತಹ ಕುತೂಹಲ ಸಹ ನಮಗೆ ಕಾಡ್ತಾ ಇದೆ ನಾವು ಈ ಒಂದು ಬಹುಪದೋಕ್ತಿಯನ್ನು ಯಾವುದಾದ್ರೂ ಸ್ಪೆಷಲ್ ಪ್ಯಾಟ್ರನ್ಗೆ ಮ್ಯಾಚ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಾವು ಸುಲಭವಾಗಿ ಅಪವರ್ತಿಸಬಹುದೇ ನೋಡೋಣ ಯಾವ ಸ್ಪೆಷಲ್ ಪ್ಯಾಟ್ರನನ್ನು ಮ್ಯಾಚ್ ಮಾಡುತ್ತೆ ಅಥವಾ ಹೋಲುತ್ತೆ ಅಂಥೇಳಿ ನೋಡೋಣ ಈಗ ನಾನು ನಿಮಗೆ ಒಂದು ಸ್ಪೆಷಲ್ ಪ್ಯಾಟ್ರನ್ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀನಿ ನಾವೀಗ ಈ ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅನ್ನುವಂತಹ ಬಹುಪದೋಕ್ತಿಯನ್ನು ಎ ಪ್ಲಸ್ ಬಿ ಎ ಪ್ಲಸ್ ಬಿಯಿಂದ ಗುಣಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಏನು ದೊರಕುತ್ತೆ ಅಂಥೇಳಿ ನೋಡೋಣ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರನ್ನು ಎ ಪ್ಲಸ್ ಬಿ ಇಂದ ಗುಣಿಸ್ತಾ ಇದ್ದೀವಿ ಮೊದಲಿಗೆ ಬಿ ಇಂದ ಪ್ರಾರಂಭ ಮಾಡೋಣ ಪ್ಲಸ್ ಬಿ ಸ್ಕ್ವೇರ್ ಇಂಟು ಪ್ಲಸ್ ಬಿ ಅಂತ ಹೇಳಿದ್ರೆ ನಮಗೆ ಪ್ಲಸ್ ಬಿನ ಗಾತ ಮೂರು ಬಿ ಕ್ಯೂಬ್ ದೊರಕ್ತಾ ಇದೆ ಹಾಗೆ ಪ್ಲಸ್ ಬಿ ಇಂಟು ಮೈನಸ್ ಎ ಬಿ ಅಂತ ಹೇಳಿದ್ರೆ ನಮಗೆ ಮೈನಸ್ ಎ ಬಿ ಸ್ಕ್ವೇರ್ ದೊರಕ್ತಾ ಇದೆ ಹಾಗೆ ಪ್ಲಸ್ ಬಿ ಇಂಟು ಪ್ಲಸ್ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಪ್ಲಸ್ ಎ ಸ್ಕ್ವೇರ್ ಬಿ ದೊರಕ್ತಾ ಇದೆ ಇನ್ನು ಎ ಇಂದ ನಾವು ಈ ಒಂದು ತ್ರಿಪದೋಕ್ತಿಯನ್ನು ಗುಣಿಸೋಣ ಪ್ಲಸ್ ಎ ಇಂಟು ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಪ್ಲಸ್ ಎ ಬಿ ಸ್ಕ್ವೇರ್ ನಾವು ಸಜಾತಿ ಬೀಜ ಪದಗಳ ಕೆಳಗೆ ಬರೆಯೋಣ ಯಾಕೆ ಪ್ಲಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಸಜಾತಿ ಬೀಜ ಪದಗಳಾಗ್ತವೆ ಹಾಗೆ ಮೈನಸ್ ಎ ಬಿ ಇಂಟು ಪ್ಲಸ್ ಎ ಅಂತ ಹೇಳಿದ್ರೆ ಮೈನಸ್ ಎ ಸ್ಕ್ವೇರ್ ಬಿ ಮೈನಸ್ ಎ ಸ್ಕ್ವೇರ್ ಬಿ ದೊರಕ್ತಾ ಇದೆ ಇನ್ನು ಪ್ಲಸ್ ಎ ಸ್ಕ್ವಯರ್ ಇಂಟು ಪ್ಲಸ್ ಎ ಅಂತ ಹೇಳಿದ್ರೆ ಪ್ಲಸ್ ಎ ಕ್ಯೂಬ್ ದೊರಕ್ತಾ ಇದೆ ನಾವೀಗ ಇದನ್ನು ಸರಳ ರೂಪಕ್ಕೆ ತರೋಣ ನಾವೀಗ ಇದನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇದ್ದೀರಾ ಪ್ಲಸ್ ಎ ಸ್ಕ್ವೇರ್ ಬಿ ಮತ್ತು ಮೈನಸ್ ಎ ಸ್ಕ್ವೇರ್ ಬಿ ಕ್ಯಾನ್ಸಲ್ ಆಗುತ್ತೆ ಹಾಗೆ ಮೈನಸ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮ್ಮ ಬಳಿ ಉಳಿದುಕೊಳ್ತಾ ಇರುವಂಥದ್ದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆಗಿದೆ ಎರಡು ಘನ ಬಹುಪದಗಳ ಮೊತ್ತ ಏನಿದೆ ಸಮ್ ಆಫ್ ಕ್ಯೂಬ್ಸ್ ನ ನಾವು ಈ ರೀತಿಯಾಗಿ ಬರಿಬಹುದಾಗಿರುತ್ತೆ ಸಮ್ ಆಫ್ ದ ಕ್ಯೂಬ್ ರೂಟ್ಸ್ ಮಲ್ಟಿಪ್ಲೈಡ್ ಬೈ ದಿಸ್ ಟರ್ಮ್ ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಮೊತ್ತವನ್ನು ನಾವು ಈ ಘನಸಂಖ್ಯೆಗಳ ಘನಮೂಲಗಳ ಮೊತ್ತ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಈ ಒಂದು ಬಹುಪದೋಕ್ತಿಯ ಗುಣಲಬ್ಧವಾಗಿ ಬರಿಬಹುದಾಗಿರುತ್ತೆ ನಾವೇನಾದ್ರೂ ಈ ಒಂದು ಎಕ್ಸ್ಪ್ರೆಷನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ವಿ ಅಂತ ಹೇಳಿದ್ರೆ ಆಗ ನಾವು ಇದರ ಅಪವರ್ತನಗಳನ್ನ ಈ ರೂಪದಲ್ಲಿ ಬರೆಯಬಹುದಾಗಿರುತ್ತೆ ನಾನು ಈ ಒಂದು ಸ್ಪೆಷಲ್ ಗೆ ಇದನ್ನ ಯಾಕೆ ಮ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ಇಪ್ಪತ್ತೇಳು ಇದು ಒಂದು ಘನ ಸಂಖ್ಯೆ ಆಗಿದೆ ಇದನ್ನ ಮೂರರ ಗಾತ ಮೂರು ಅಂತ ಹೇಳಿ ಬರಿಬಹುದು ಹಾಗೆ ಎಕ್ಸ್ ನ ಗಾತ ಆರನ್ನ ನಾನು ಎಕ್ಸ್ನ ಗಾತ ಎರಡು ಅದರ ಗಾತ ಮೂರು ಅಂತ ಬರಿಬೋದು ಕಾರಣ ಎಕ್ಸ್ನ ಗಾತ ಎರಡು ಇಂಟು ಎಕ್ಸ್ ನ ಗಾತ ಎರಡು ಇಂಟು ಎಕ್ಸ್ನ ಗಾತ ಎರಡು ಅನ್ನೋದು ಎಕ್ಸ್ ನ ಗಾತ ಆರೆ ಆಗಿರುತ್ತೆ ಇನ್ನು ನೂರ ಇಪ್ಪತ್ತೈದು ಸಹ ಒಂದು ಘನಸಂಖ್ಯೆ ಆಗಿದೆ ಅದು ಐದರ ಗಾತ ಮೂರು ಆಗಿದೆ ನಾವೀಗ ನೋಡೋಣ ಇಪ್ಪತ್ತೇಳು ಎಕ್ಸ್ನ ಗಾತ ಆರನ್ನು ನಾನು ಮೂರರ ಗಾತ ಮೂರು ಇಂಟು ಎಕ್ಸ್ನ ಗಾತ ಎರಡು ಅದರಘಾತ ಮೂರು ಅಂಥೇಳಿ ಬರಿಬಹುದು ಪ್ಲಸ್ ನೂರ ಇಪ್ಪತ್ತೈದನ್ನು ಐದರ ಘಾತ ಮೂರು ಅಂಥೇಳಿ ಬರಿಬಹುದು ಇದನ್ನು ನಾವು ಈ ರೀತಿಯಾಗಿ ಸಹ ಬರಿಬಹುದು ಮೂರು ಎಕ್ಸ್ನ ಗಾತ ಎರಡು ಅಧರಘಾತ ಮೂರು ಪ್ಲಸ್ ಐದರ ಗಾತ ಮೂರು ನೀವೀಗ ಗಮನಿಸ್ತಾ ಇದ್ದೀರಾ ಈ ಒಂದು ಏನು ಘನ ಸಂಖ್ಯೆಗಳ ಮೊತ್ತ ಇದೆ ಇದು ಈ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈ ಸ್ಪೆಷಲ್ ಪ್ಯಾಟರ್ನನ್ನೇ ಹೋಲ್ತಾ ಇದೆ ನಾವೀಗ ಇದೆರಡನ್ನ ಮ್ಯಾಚ್ ಮಾಡಿದ್ವಿ ಅಂತ ಹೇಳಿದ್ರೆ ಏನ ಜಾಗದಲ್ಲಿ ಏನು ಈ ಪಾರ್ಟ್ ಇದು ಮೂರು ಎಕ್ಸ್ ಅನ್ನೋದು ಎ ಆಗಿದೆ ಹಾಗೆ ಐದು ಅನ್ನುವಂಥದ್ದು ಬಿ ಆಗಿದೆ ಹಾಗಾದರೆ ನಾವು ಈ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಅಪವರ್ತನ ಏನು ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗಿದೆ ಹಾಗಾದರೆ ನಾವು ಇದನ್ನು ಇದರೊಂದಿಗೆ ಮ್ಯಾಚ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಈ ರೀತಿಯಾಗಿ ದೊರಕುತ್ತೆ ಎ ಅಂತ ಅಂಥೇಳಿದ್ರೆ ಮೂರು ಎಕ್ಸ್ ಸ್ಕ್ವೇರ್ ಬಿ ಅಂತ ಹೇಳಿದ್ರೆ ಐದು ಎ ಪ್ಲಸ್ ಬಿ ಆಯಿತು ಇನ್ನು ಎ ಸ್ಕ್ವೇರ್ ಅಂತ ಹೇಳಿದ್ರೆ ಮೂರು ಎಕ್ಸ್ ಸ್ಕ್ವೇರ್ ಓಲ್ ಸ್ಕ್ವಯರ್ ಮೈನಸ್ ಎ ಅಂತ ಹೇಳಿದ್ರೆ ಮೂರು ಎಕ್ಸ್ ಸ್ಕ್ವಯರ್ ಇಂಟು ಬಿ ಅಂತ ಹೇಳಿದ್ರೆ ಐದು ಪ್ಲಸ್ ಐದು ಸ್ಕ್ವಯರ್ ಆಗಿದೆ ನಾವು ಇದನ್ನು ಸಪ್ರೇಟ್ ಮಾಡುವ ಸಲುವಾಗಿ ಇಲ್ಲೊಂದು ಕೆರೆಯನ್ನು ಎಳಿಯೋಣ ಹಾ ಇದನ್ನು ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಇಂಟು ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಎಕ್ಸ್ನ ಗಾತ ಎರಡು ಅದರ ಗಾತ ಎರಡು ಅಂತ ಹೇಳಿದ್ರೆ ಎಕ್ಸ್ನ ಗಾತ ನಾಲ್ಕು ಮೈನಸ್ ಮೂರೈದ್ಲಿ ಹದಿನೈದು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಐದು ಸ್ಕ್ವೇರ್ ಅಂತ ಹೇಳಿದ್ರೆ ಇಪ್ಪತ್ತ ಐದು ಇದು ಈ ಇಪ್ಪತ್ತೇಳು ಎಕ್ಸ್ನ ಗಾತ ಆರು ಪ್ಲಸ್ ನೂರ ಇಪ್ಪತ್ತೈದರ ಅಪವರ್ತನಗಳು ಆಗಿದೆ ನಾವು ಇಪ್ಪತ್ತೇಳು ಎಕ್ಸ್ನ ಗಾತ ಆರು ಪ್ಲಸ್ ನೂರ ಇಪ್ಪತ್ತೈದನ್ನು ಈ ಬಹುಪದೋಕ್ತಿಯನ್ನು ಮತ್ತು ಈ ಬಹುಪದೋಕ್ತಿಯನ್ನು ಮ್ಯಾಚ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕ್ತಾ ಇರುವಂತಹ ಅಪವರ್ತನ ಯಾವುದು ಇಪ್ಪತ್ತೇಳು ಎಕ್ಸ್ನ ಗಾತ ಆರು ಪ್ಲಸ್ ನೂರು ಇಪ್ಪತ್ತೈದಕ್ಕೆ ಮೂರು ಎಕ್ಸ್ ಕ್ವೇರ್ ಪ್ಲಸ್ ಐದು ಇಂಟು ಒಂಬತ್ತು ಎಕ್ಸ್ನಗಾತ ನಾಲ್ಕು ಮೈನಸ್ ಹದಿನೈದು ಎಕ್ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಆಗಿದೆ